ಲಾಂಗ್ ವೇ ಟು ಗೋ, ಈಗ ಸ್ಟಾರ್ಟ್ ಮಾಡಿದಾರೆ ನಿಮ್ ಜರ್ನಿ, ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಿಮ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅವಾಗಲೇ ಪ್ರೊಡ್ಯೂಸರ್ ಹೇಳ್ಬಿಟ್ಟಿದ್ದಾರೆ ಜಾಸ್ತಿ ಮಾತಾಡೋಣ ಅಂತೇಳಿ, ಬಟ್ 2 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ 2 ಲೈನ್ ಅಲ್ಲಿ ಮುಗಿಸ್ತೇನೆ. ಹಿಂದಿನ ಕಾಲದಲ್ಲಿ ಯೂಶ್ವಲಿ ಸಿನಿಮಾಗಳು ಸೆಟ್ ಅಲ್ಲಿ ನಡೀತಾ ಇತ್ತು, ತದನಂತರ ನಾವು ರೋಡ್ ಅಲ್ಲಿ ಶೂಟಿಂಗ್ಸ್ ಎಲ್ಲ ಮಾಡ್ತಾ ಇದ್ವಿ. ಈಗ ಮತ್ತೆ ಆ ಟೆಂಪರೇ ಸ್ಟಾರ್ಟ್ ಆಗಿದೆ, ಇತ್ತೀಚಿನ ಸಿನಿಮಾಗಳು ಸೆಟ್ ಅಲ್ಲಿ ಮಾಡ್ತಿದ್ದಾರೆ. ಇದು ಕೂಡ ಆಲ್ಮೋಸ್ಟ್ 50% ಸಿನಿಮಾ ಸೆಟ್ ಅಲ್ಲಿ ಶೂಟ್ ಮಾಡ್ತಿರುವಂತದ್ದು. ನಾವು ನೋಡ್ತಿರುವಂತಹ ಎಷ್ಟೋ ವಿಷುವಲ್ಸ್ ನ ಈ ಒಂದು ಸಿನಿಮಾದಲ್ಲಿ ನೋಡಬಹುದು. ಆಲ್ಮೋಸ್ಟ್ ಒಂದು 800 ರಿಂದ 1000 ವರ್ಷಗಳ ಹಿಂದಿನ ಸೆಟ್ ನ ಪ್ರಿಪೇರ್ ಮಾಡಿದ್ದಾರೆ, ಮಾಡ್ತಿದ್ದಾರೆ ಸರ್ ಚೆನ್ನಾಗಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನು ನಿಮ್ಮ ಹೇಳಿಕೆ ಇಷ್ಟಪಡ್ತೇನೆ. ಗುರು ಸರ್, ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು. ಕಾರ್ತಿಕ್ ಜೊತೆ ಬಿಗ್ ಬಾಸ್ ಅಲ್ಲಿ ಇದ್ದಂತ ಎಲ್ಲ ಆತ್ಮೀಯ ಗೆಳೆಯರಿಗೆ ಗೆಳತಿಯರಿಗೆ, ನಮ್ಮ ಈ ಕ್ಯಾರೆಕ್ಟರ್ ಪಂಚ್ ರಿಲೀಸ್ ಮಾಡಕ್ ಬಂದಿರುವಂತ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಬಿಡುವು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಿನಿಮಾ ಶುರು ಮಾಡಬೇಕಾದ್ರೆ ಒಂದು ಸಣ್ಣ ಬಜೆಟ್ ಅಲ್ಲಿ ಈ 15 ಜನ ಹೊಸ ಹುಡುಗರನ್ನ ಇಟ್ಕೊಂಡು ಅದ್ರ ಜೊತೆಗೆ ಒಂದು ಮುಖ್ಯವಾದ ಪಾತ್ರ ಇಟ್ಕೊಂಡು ಸಣ್ಣದಾಗಿ ಶುರು ಮಾಡಿದ್ದು ಅನ್ಕೊಂಡು, ಅದು ಸ್ಕ್ರಿಪ್ಟ್ ಡಿಮ್ಯಾಂಡ್ ಮತ್ತು ಬೇರೆ ತರದ್ದೇನೋ ಒಂದು ಹೊಸದ್ದು ಮತ್ತು ಒಂದು ಒಂದು ಬೇರೆ ತರದ್ದು ಆಡಿಯನ್ಸ್ ಒಂದು ಥಿಯೇಟರ್ ಅಲ್ಲಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಿನಿಮಾ ತುಂಬಾ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ. ಈ ಬೆಳೀತಾ ಹೋಗ್ತಾ ಇರೋದಕ್ಕೆ ತುಂಬಾ ಜನ ಆನ್ ಸ್ಕ್ರೀನ್ಗೆ ಕಾರ್ತಿಕ್ ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಇರ್ಬೋದು, ಮತ್ತು ರೈಟಿಂಗ್ ವಿಷಯದಲ್ಲಿ ಗಿರಿ ಸರ್ ಇರ್ಬೋದು, ಇವರು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸಿನಿಮಾ ಹೆಂಗ್ ಬೆಳೀತಾ ಇದೆ, ಆ ಬೆಳೆಯೋ ಹಂತಕ್ಕೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಜೆಟ್ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಆ ಬಜೆಟ್ ದೊಡ್ಡದಾಗ್ತಾ ಹೋದಂಗೆ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿರುವಂತ ತುಂಬಾ ಜನ ಗೆಳೆಯರು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಅದ್ರ ಜೊತೆ ಮುಖ್ಯವಾಗಿ ನನ್ನ ಜೊತೆಗೆ ಇನ್ನೊಬ್ರು ಪಾರ್ಟ್ನರ್ ಆಗಿ ಈ ಸಿನಿಮಾಗೆ ಜಾಯ್ನ್ ಆಗಿದ್ದಾರೆ, ವಿಕ್ರಮ್ ಆದಿತ್ಯ ಅವರು. ಅವ್ರದ್ದು 7-star ಮೂವೀಸ್ ಅಂತ ಒಂದು ಬ್ಯಾನರ್, ನಮ್ದು ಜಿ ಸಿನಿಮಾಸ್ ಎರಡೂ ಕೊಲಾಬ್ ಆಗಿ ಈ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಮೊದಲು 1 ಅಂಕಿ ಇತ್ತು, ಇವಾಗ 2 ಅಂಕಿ ದಾಟ್ತಾ ಇದೆ ಸಿನಿಮಾ ಬಜೆಟ್. ಆ 2 ಅಂಕಿ ದಾಟಬೇಕಪ್ಪ ಅಂದ್ರೆ 2 ಆಗ್ಲೇಬೇಕು, ಅದಕ್ಕೋಸ್ಕರ ಇವಾಗ ಇಬ್ರು ಪ್ರೊಡ್ಯೂಸರ್ ಆಗಿದ್ದೀವಿ. ಸಿನಿಮಾ ಆಸ್ ಎ ಡೈರೆಕ್ಟರ್ ಆಗಿ ನಾನು ಎಲ್ಲೂ ಕಾಂಪ್ರಮೈಸ್ ಆಗಬಾರದು ಈ ಸಿನಿಮಾನ. ಒಬ್ಬ ಡೈರೆಕ್ಟರ್ ಡೈರೆಕ್ಟ್ ಮಾಡಬೇಕಾದ್ರೆ ಇನ್ನೊಬ್ಬ ಡೈರೆಕ್ಟರ್ ಅವರು ಏನೋ ಒಂದು ಕನಸು ಕಂಡಿದ್ದಾರೆ, ಓ ಈ ಸಿನಿಮಾ ಹಿಂಗೆ ಬರಬೇಕು ಅನ್ನೋ, ಆ ಕನಸು ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗಿದೆ. ಆನ್ ಸ್ಕ್ರೀನ್ ನನ್ನ ತಂದೆ ಅನ್ನೋದು ಸ್ಯಾಟಿಸ್ಫೈ ಅವ್ರಿಗಿರ್ಬೇಕು. ಗಿರೀಶರ್ದು ನಂದು ಲಾಂಗ್ ಜರ್ನಿ ಇದೆ, ತುಂಬಾ ವರ್ಷಗಳ ಜರ್ನಿ ಇದೆ. ಅವರು ಪ್ರತಿ ಸತಿ ಬಂದಾಗ್ಲೂ ಪ್ರತಿ ಸತಿ ಸಿನಿಮಾ ಮಾಡಿದಾಗ್ಲೂ ಅವರು ಇಲ್ಲ ಸರ್ ಇದು ಕೊಡ್ಲಿಲ್ಲ ಸರ್, ಇದು ಕೊಟ್ಟಿದ್ರೆ ಇನ್ನೇನೋ ಆಗೋದು ಅನ್ನೋದು ಅದು ತುಂಬಾ ಸಿನಿಮಾಗಳಲ್ಲಿ ಅವರು ಹೇಳ್ತಾನೆ ಇದ್ರು, ಇಲ್ಲ ಸರ್ ಇದು ಈ ಸಿನಿಮಾ ಮುಗಿದ್ಮೇಲೆ ಮೋಸ್ಟ್ಲಿ ಅವ್ರು ಹೇಳಲ್ಲ ಅಂತ ಅನ್ಸುತ್ತೆ. ಈ ಸಿನಿಮಾ ಆದ್ಮೇಲೆ ಅವರು ನನಗಿದು ಸಿಗ್ಲಿಲ್ಲ ಅನ್ನೋದು ಕಂಪ್ಲೇಂಟ್ ಡೆಫಿನೆಟ್ ಆಗಿ ಹೇಳಲ್ಲ. ಅಷ್ಟು ಸ್ಯಾಟಿಸ್ಫೈ ಆಗಿ ಇಬ್ರು ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಕಾರ್ತಿಕ್ ವಿಷಯಕ್ಕೆ ಬರಬೇಕು ಅಂತಂದ್ರೆ ನನ್ ಫಸ್ಟ್ ನಾವು ಈ ಒಂದು ಕತೆಗೆ ಒಂದು ಫೇಸ್ ಬೇಕು, ದೊಡ್ಡ ಸ್ಟಾರ್ ಬೇಡದೇ ಇದ್ರು ಒಬ್ಬ ಒಳ್ಳೆ ಟ್ಯಾಲೆಂಟ್ ಇರುವಂತ ಬೇಕು ಅಂತ ನಾವು ಅನ್ಕೊಂಡಾಗ ಬಿಗ್ ಬಾಸ್ ಅವಾಗ ತಾನೆ ಮುಗಿದಿತ್ತು. ಅದ್ರ ಜೊತೆಗೆ ಅವ್ರದ್ದು ಡೊಲ್ಲು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಆ ಡೊಲ್ಲು ನಾನು ನೋಡಿದ್ದೆ. ಮತ್ತು ಅವರಲ್ಲಿರುವಂತ ಒಂದು ನನ್ನ ವೈಫ್, ನಾವು ಮನೇಲಿ ಡಿಸ್ಕಸ್ ಮಾಡಿದ್ವಿ, ನಾನು ಹೇಳ್ಬೇಕಾಗಿರೋದು ನನ್ನ ವೈಫ್ ಹೇಳ್ಬಿಟ್ರು, ಅದರಿಂದ ಅದನ್ನ ನಾನು ರಿಪೀಟ್ ಮಾಡೋದಿಲ್ಲ. ಅಂದ್ರೆ ತುಂಬಾ ಜನ ಕಮ್ಮಿ ಜನರಲ್ಲಿ ನಾವು ಆ ಒಂದು ಟ್ಯಾಲೆಂಟ್ ಇರ್ಬೋದು ಸಿನಿಮಾದಲ್ಲಿ ಎಲ್ಲಾ ರೀತಿಯಲ್ಲೂ, ಒಬ್ಬ ಆಕ್ಟಿಂಗ್ ಅಲ್ಲಿ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅದು ಅಲ್ಲದೆ ಡೆಡಿಕೇಶನ್, ಸಿನಿಮಾ ಮೇಲಿರೋ ಪ್ರೀತಿ, ಡೆಡಿಕೇಶನ್, ಹಂಬಲ್ನೆಸ್, ನಾನೇನೋ ಮಾಡ್ಬೇಕು ಅನ್ನೋ ಹಠ, ಇದೆಲ್ಲ ಸೇರಿರೋದು ತುಂಬಾ ಕಮ್ಮಿ ಜನಕ್ಕೆ. ಆ ತರದ್ದು ನೋಡಿದ್ರೆ ನನ್ನ ಜೊತೆಗೆ ವರ್ಕ್ ಮಾಡಿರುವಂತ ಹೀರೋಗಳಲ್ಲಿ ಯಶ್ ಅವ್ರು ಇರ್ಬೋದು, ಅದಾದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರು ಇರ್ಬೋದು, ನನ್ನ ಶ್ರೇಯಸ್ ಇರ್ಬೋದು, ಇವಾಗ ನೋಡ್ತಾ ಇರುವಂತ ಕಾರ್ತಿಕ್ ಇರ್ಬೋದು, ಇವರೆಲ್ಲರೂ ನನ್ನ ಜೊತೆ ವರ್ಕ್ ಮಾಡಿರೋರೆಲ್ಲರೂ ಇವತ್ತು ಬೆಳೆದಿದ್ದಾರೆ, ಅದೊಂದು ಖುಷಿ ಇದೆ ನಮಗೆ. ನಮ್ಮ ಜೊತೆ ಕೆಲಸ ಮಾಡಿರೋರೆಲ್ಲರೂ ಇವತ್ತು ತುಂಬಾ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದಾರೆ. ಕಾರ್ತಿಕ್ ಡೆಫಿನೆಟ್ ಆಗಿ ತುಂಬಾ ದೊಡ್ಡ ಫ್ಯೂಚರ್ ಇದೆ ಕಾರ್ತಿಕ್ಗೆ, ಅವರು ತುಂಬಾ ದೊಡ್ಡದಾಗಿ ಬೆಳೀತಾರೆ ಅನ್ನೋ ವಿಶ್ವಾಸ ನಂಬಿಕೆ ತುಂಬಾ ಕಾನ್ಫಿಡೆಂಟ್ ಅಂತೂ ಡೆಫಿನೆಟ್ ಆಗಿದೆ. ಕಾರ್ತಿಕ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ, ಒಳ್ಳೇದಾಗ್ಲಿ ಅವ್ರಿಗೆ. ಹ್ಯಾಪಿ ಬರ್ತ್ಡೇ ಕಾರ್ತಿಕ್. ಹುಟ್ಟು ಹಬ್ಬದ 40 ರೇಖೆಗಳಿಗೆ ಅಷ್ಟು ನಂಬಿಕೆ
ನೀವು ನಮ್ಗೆ ತಂದು ಕೊಟ್ಟ್ರಿ ಮಾಡಿದ ನೀವು ಇವ್ನು ನೋಡಕ್ಕೆ ನೋಡಕ್ ಬರ್ತಾರ ಇದು ಬರ್ತಾರ ಅದ ಗೊತ್ತಿಲ್ಲ ಹಣೆ ಬರೀ ಇವತ್ತು ಯಾರು ಇವತ್ತು ಯಾರೆಲ್ಲ ನೋಡಕ್ ಬರ್ತಾರೆ ಅವ್ರ ನಾಲ್ಕು ಜನರು ಇವನಾಗ ನೋಡು ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ನಂಬಿಕೆ ನಾವಿಬ್ರು ಸೇರೆ ಮಾಡಿರೋದು ಇಬ್ರು ಅಂದ್ರೆ ಪ್ರೊಡಕ್ಷನ್ ಅಂಡ್ ಆಕ್ಟಿಂಗ್ ಟೀಮ್ ಸೇರೆ ಮಾಡಿರೋದು. ಸೊ ಇದೆಲ್ಲದರ ನಡುವೆ ಒಂದು ಸಿನಿಮಾ ಆಗಿ ಮೂಡ್ ಬಂದಿರುವಂತಹ ಸಂದರ್ಭದಲ್ಲಿ ಇದು ಇದಾಗ್ತದೆ. ಇದು ಜಸ್ಟ್ ಕ್ಯಾರೆಕ್ಟರ್ ವಿಲ್ ಪಂಚ್, ನಾವಿನ್ನು ಟೀಸರ್ ಅಂತೂ ಬಿಟ್ಟಿಲ್ಲ ಏನೂ ಬಿಟ್ಟಿಲ್ಲ. ಅದ್ರ ಪ್ರತಿ ಸಲ ನಮ್ ಸ್ಟಾರ್ ಬರ್ತಾಗ ಏನೋ ಬಿಡ್ತೀವಲ್ಲ ಅಂತ ನಮ್ ಹೀರೋ ಹೀರೋ ಒಪ್ಕೊಂಡು ಆಯ್ತು ನಮಗೆ ಅವ್ನು ಈಗ ಜನ ಒಪ್ಕೋಬೇಕಷ್ಟೇ. ಯಾಕಂದ್ರೆ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ. ಮೇಡಮ್ ಅವರು ಹೇಳಿದ್ರು ಅವತ್ತಿನ ಹಾರ್ಡ್ ವರ್ಕ್ ಅಂತ, ಅದು ತುಂಬಾ ಇವತ್ತಿನ ಹೆಚ್ಚಿನ ಹುಡುಗರಲ್ಲಿ ಹುಡುಗಿಯರಲ್ಲಿ ನಾನು ಗಮನಿಸ್ತಾ ಇದ್ದೆ. ಅಟ್ಲೀಸ್ಟ್ ನಮ್ ವಿ ಆರ್ ಆಲ್ ಸೇಮ್ ಜನರೇಷನ್, 2000 ದೊಡ್ಡವರಾದ್ರು ನಾವು. ಸೊ 2020 ಬರ್ತಾ ಇರುವಂತಹ ಹುಡುಗರ ಹುಡುಗಿಯನ್ನು ನೋಡಬೇಕು ನಮ್ಗೆ ಭಯ ಆಗತ್ತೆ. ಈಗ ಲಿಟ್ರಲಿ ಹೇಳ್ತಾ ಇದ್ದೀವಿ ಒಬ್ರಿಗೆ ರೋಲ್ ಇದೆ ಬನ್ನಿ ಅಂತ. ಇಲ್ಲ, ಅವತ್ತು ನಾವು ಟ್ರಿಪ್ ಹೋಗ್ತಾ ಇದೀವಿ ಸರ್, ಆ ಡೇಟ್ಸ್ ಬಿಟ್ಬಿಟ್ಟು ಆಯ್ತಪ್ಪ ಟ್ರಿಪ್ಪೇ ಮಾಡ್ಕೊಂಡಿದ್ದೀವಿ ಬಿ ಆನ್ ದಿ ಸೇಮ್ ಟ್ರಿಪ್ ಅಂತ ಹೇಳ್ಕೊಂಡು ನಾವು ಹೇಳ್ತೀವಿ. ಇದೆಲ್ಲದರ ನಡುವೆ ಸಂವಡಿ ಹೂ ಇಸ್ ಡೆಡಿಕೇಟೆಡ್, ಇಲ್ಲ ನಾನು ಬೆಳಿಬೇಕು, ನಾನು ಬೆಳಿಬೇಕು ಅನ್ನೋಕ್ಕಿಂತ ಐ ಹ್ಯಾವ್ ಟು ಡೂ ಇಟ್. ಸಿನಿಮಾ ಇನ್ನೇನು ಅಲ್ಲ, ನಾವು ವಿಕ್ರಮ್ ಸರ್ ಅಲ್ಲಿ ಹೇಳ್ತಾ ಇದ್ದೀವಿ, ಇದಾಗಲ್ಲ ಅಂತ ಗೊತ್ತಿದ್ದೆ ನಾನು ಮಾಡಿದೆ ಅನ್ನೋದಿರುತ್ತಲ್ಲ ಅಷ್ಟರಲ್ಲಿ. ಉಳಿದದ್ದು ನೇಮು ಫೇಮು ಹಣ ಎಲ್ಲವೂ ಅದು ಸೆಕೆಂಡ್ರಿ, ಅದಕ್ಕೆ ಬರುವಂತಹ ಪರ್ಕ್ಸ್ ಅಂದಿದ್ದು ಅದು ಆ ಕ್ಷಣಕ್ಕೆ ನಾನು ಆಗದೆ ಇದ್ದ ನಾನು ಮಾಡಿಬಿಟ್ಟೆ ಅನ್ನೋದಿರುತ್ತಲ್ಲ, ಆ ಇದನ್ನೇ ತಗೋದೆ. ಸೊ ಪಾತ್ರ ಹೇಗಿತ್ತು, ಇಟ್ ವಾಸ್ ಕಂಪ್ಲೀಟ್ ಚಾಲೆಂಜ್ ಮಾಡೋದಕ್ಕೆ ನನಗೆ ಚಾಲೆಂಜ್ ಆಗಿತ್ತು. ಈ ಜಾನರೇ ನನ್ಗೆ ಗೊತ್ತಿಲ್ಲ, ಇದಕ್ಕೋಸ್ಕರ ನಾನು ಪ್ರಿಪೇರ್ ಆಗಬೇಕಾಯ್ತು. ನಾನು ಮತ್ತೆ ಒಂದು ಇದೇನು ಅಂದ್ರೆ ಒಂದು 15-20 ವರ್ಷ ಇಲ್ಲ ಬಹುಶಃ ಇನ್ನು ಹಿಂದಿನ ತರ ನನಗೆ ಈ ಅಕಲ್ಟ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಸ್ವಲ್ಪ ಇವರುಗಳ ಜೊತೆನೆ ಓಡಾಡ್ತಾ ಇದ್ದಿದ್ರಿಂದ ಒಂದಷ್ಟು ಜ್ಞಾನ ಇತ್ತು. ಬಟ್ ಅದನ್ನ ಸಿನಿಮಾಗೆ ತರ್ಲಿಕ್ಕೆ ಇರತ್ತಲ್ಲ. ಸೊ ಹಾಗಾಗಿ ನೀವು ಒಂದು ಪ್ರವೇಶಿಕೆ ಅಂತ ತಗೊಳ್ಳಿ ನಮ್ಮ ಅದರಲ್ಲಿರುತ್ತೆ. ಒಂದು ಪಾತ್ರದ ಒಳಗಡೆ ಒಂದು ಆತ್ಮ ಬರುತ್ತೋ ಇಲ್ಲೋ ಸೆಕೆಂಡ್ರಿ, ಅದನ್ನ ನೀವು ಸಿನಿಮಾಟಿಕ್ ಆಗಿ ತೋರಿಸದೆ ಹೆಂಗ್ ತೋರಿಸ್ಬೇಕು ಅನ್ನೋದು ಒಂದು ಹಠ. ಸಿನಿಮಾದಲ್ಲಿ ಏನ್ ತೋರಿಸ್ತೀವಿ ಅದೊಂದು ದೇವ ಬಂದ್ಕೊಂಡು ಒಳಗಡೆ ಸೇರ್ತೀವಿ, ಇಲ್ಲ ಅದು ಅಭಿನಯದ ಮೂಲಕನೇ ಅದು ತೋರಿಸ್ಬೇಕಾಗತ್ತಲ್ಲ. ಮೇಡಮ್ ಅವರು ಚೆನ್ನಾಗಿ ಪದ ಬಳಸಿದ್ರು ಪರ್ಸನಾಲಿಟಿ ಅಂತ. ಸೊ ಆ ರೀತಿಯ ಒಂದು ಭಾವನೆ ಇದೆಯಲ್ಲ, ಅದನ್ನ ತರಿಸೋದು ಅನ್ನೋ ರೀತಿಯಲ್ಲಿ ಬರುವಂತದ್ದು ಅದು ಕಡಿಮೆ ಪ್ರಮಾಣದ ನಟರಿಗೆ ಸಾಧ್ಯ ಆಗಲ್ಲ. ಸೊ ಹಂಗಾಗಿ ನಟನಾಗಿ ಬಂದವನು, ನಾಯಕ ನಟನಾಗಿ ಬಂದವನು, ಈಗ ಅದಕ್ಕೆ ಪದ ಕನ್ನಡದಲ್ಲಿ ಸರಿಯಾದ ಸವ್ಯಸಾಕ್ಷಿ ಅನ್ನೋದು ಇರಬಹುದು, ಹೀರೋ ಆಗಿದ್ದಾನೆ ಈಗ ನಮ್ಮ ಸಿನಿಮಾದ ಪೋಸ್ಟ್ ಆಸ್ ಆಕ್ಟಿಂಗ್ ಮುಗಿದು. ಕ್ಲೈಮ್ಯಾಕ್ಸ್ ಮತ್ತೊಂದು ಸಾಂಗ್ ಅಷ್ಟೇ ಉಳಿದಿದೆ ಅವರ ಭಾಗದ್ದು, ಉಳಿದದ್ದೆಲ್ಲ ನಾವು ಶೂಟ್ ಮಾಡ್ತಾ ಇದೀವಿ. ಆ ಕ್ಲೈಮ್ಯಾಕ್ಸ್ ನಾವೀಗ ಇಡೀ ಅಕ್ಟೋಬರ್ ಮತ್ತೆ ನವೆಂಬರ್ ಹಾಕೊಂಡಿದ್ದೆ, ಅರ್ಧ ನವೆಂಬರ್ ತರಗು. ಇಷ್ಟು ದೊಡ್ಡ ಆಗ್ಬಿಟ್ರೆ ನಮ್ಮ ಸಿನಿಮಾ ಮುಗಿಯುತ್ತೆ, ಶುರು ಆದ್ರೆ ಮುಂದಿನ ವರ್ಷ ಬಿಡುಗಡೆ ಆಗುತ್ತೆ. ಮುಂದಿನ ವರ್ಷದಲ್ಲೇ ಕಾರ್ತಿಕ ಮಾಸ ಒಂದು ದೊಡ್ಡದಾಗಿ ನಡೆಯಲಿದೆ. ಸೊ ಹಂಗಾಗಿ ದೊಡ್ಡ ಪಾರ್ಟಿ ಅವಾಗ ಕೇಳ್ತೀವಿ, ಇವತ್ತು ಸಣ್ಣ ಪಾರ್ಟಿ ಇಲ್ಲ. ಸೊ ಹ್ಯಾಪಿ ಬರ್ಡೇ, ಖುಷಿ ಆಯ್ತು. ಇಟ್ಸ್ ನಾಟ್ ಎವ್ರಿ ಡೇ ದಟ್ ಐ ವಾಂಟ್ ಟು ವಿಶ್ ಆಕ್ಟರ್ಸ್ ಹ್ಯಾಪಿ ಬರ್ಡೇ, ಬಿಕಾಸ್ ಸ್ವಲ್ಪ ಇರಿಟೇಷನ್ ಇದೆ ನಮಗೆ ಅವ್ರ ಜೊತೆ ವಿದ್ಯೂನು. ಥ್ಯಾಂಕ್ಸ್, ನಮ್ಗೆ ಆಕ್ಟರ್ ಆಗಿ ಬಂದೆ, ನನ್ನ ಗೆಳೆಯನಾದೆ, ನನ್ನ ಮಗನ ಫೇವ್ರೇಟ್ ಆಗಿದೆಯಾ ಎಲ್ರಿಗೂ ಗೊತ್ತು. ಒಂದ್ಸ ಇದು ಈಗ ಏನಾಗ್ತೀನಿ ಅಂತ ಹೇಳಿದ್ರೆ, ನಾನು ದೊಡ್ಡ ನಾ ಕಾರ್ತಿಕ್ ಮಾಸ್ಟರ್ ಹೀರೋ ಆಯ್ತೀನಿ ಅಂತ ಹೇಳ್ತಿದ್ದೇನೆ. ಒಬ್ಬ ಮಗುವಿನಲ್ಲೂ ಅಂತ ಒಂದು ಪ್ರೇರಣೆ ತಂದು ಕೊಟ್ರಿ. ಸೊ ಹಂಗಾಗಿ ಥ್ಯಾಂಕ್ಸ್.